ಹೋಗ್ತಾ ಇದ್ದೀವಿ, ಕ್ಯಾಂಪಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ವಿಷಯಗಳು ತುಂಬ ಕಮ್ಮಿ. ನಾನು ತೊಗೊಂಡಿರೋದು ಅಂತ ಹೇಳಿದ್ರೆ ಒಂದು ಟೆಂಟ್ ಐತೆ, ಒಂದು ವಾಟರ್ ಬ್ಯಾಗು, 1 liter ಕೆಪಾಸಿಟಿ ಕೊಡ್ತಾ ಇದ್ದೀವಿ, ಎರಡಿದೆ ಧರ್ಮಸ್ಥಳ ಹೇಳಮ್ಮ ಬೈಲೋಡಿಗೆ ಹೇಗಿದೆ ಮೇಲಿಗೆನೆ ಎಲ್ಲ ಇದು ಗುಜರಿ ಗುಜರಿಗೆ ಎಲ್ಲಿ ನೋಡಿ ನಿಮಗೆ ಗ್ರೀನರಿ ಕಾಣಿಸುತ್ತೆ. ನಮ್ಮ ಕೊಡಗಲ್ಲಿ ಅಂತ ಹೇಳಿದ್ರೆ ಸುಂದರವಾದ ಕೊಡಗಲ್ಲಿ ಸುಂದರವಾದ ಒಂದು ದೃಶ್ಯಗಳು ಏನಂತ ಹೇಳಿದ್ರೆ ನಮ್ಮ ಬ್ರೋ ನೋಡಿ ಕ್ಯಾಮ್ರಾ ಇಡೋದು ಸಾಕು. ಯಾಕ್ರಿ ಇದು ಬಾಟ್ಲೈನ್ ಮುಖ ಬೇರೆ ಕ್ಯಾಮ್ರಾ ಹಿಡಿದ್ರೆ ಈ ತರ ಇಲ್ಲಿ ನೋಡಿ ಇಲ್ಲಿ. ಹಾಯ್ ಗೈಸ್, ಸಲಾಂ, ನಮಸ್ತೆ, ಇಂಡಿಪೆಂಡೆನ್ಸ್ಗೆ ಸ್ವಾಗತ ಗೈಸ್. ಇವತ್ತು ಮತ್ತೆ ಒಂದು ಬೇಟೆಗೆ ಹೊರಟಿದ್ದೀನಿ, ಇವತ್ತೊಂದು ಕ್ಯಾಂಪಿಂಗ್ ಎಲ್ಲ ಮಾಡ್ತಾ ಇದ್ದೀನಿ, ಅದರಿಂದ ವೀಡಿಯೋನ ನೋಡಿ. ತಂಗಿ ಮಗ ಅಫಾನ್ ಖಾನ್, ಅಫಾನ್ ಅಂತ, ಗೊಲುಮುಲು ಅಫಾನ್ ಅಂತ ಅವನ ಹೆಸರು, ಗೊಲುಮುಲು ಅಫಾನ್. ಹೇಳ ಅಫಾನ್. ಈಗ ಕ್ಯಾಂಪಿಂಗ್ ಹೋಗ್ತಾ ಇದ್ದೀವಿ, ಕ್ಯಾಂಪಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ವಿಷಯಗಳು ತುಂಬ ಕಮ್ಮಿ. ಕ್ಯಾಂಪಿಂಗ್ ಮಾಡೋದು, ಒಂದು ಎಂಜಾಯ್ ಮಾಡೋದು, ಎಂಟರ್ಟೈನ್ ಮಾಡೋದು, ಈ ಥರದ್ದೆಲ್ಲ ತುಂಬ ಕಮ್ಮಿ ಮಾಡ್ತಾ ಇದ್ದಾರೆ. ಅದನ್ನು ನಾನು ಈಗ ಎಲ್ಲರಿಗೂ ಒಂದು ಈ ಥರಣ ಅಂತ ಇದು ಮಾಡ್ತಾ ಇದ್ದೀನಿ, ಪ್ರಯತ್ನ ಪಡ್ತಾ ಇದ್ದೀನಿ. ಅದರಿಂದ ಆದಷ್ಟು ವೀಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಕ್ಯಾಂಪಿಂಗಿಗೆ ನಾನು ತೊಗೊಂಡಿರೋದು ಅಂತ ಹೇಳಿದ್ರೆ ಒಂದು ಟೆಂಟ್ ಐತೆ, ಜೊತೆಗೆ ಇದು ಬಂದು ವಾಟರ್ ಬ್ಯಾಗು, 10 liter ಕೆಪಾಸಿಟಿ ಬರುತ್ತೆ. ಇದು ಎರಡಿದೆ ಆ ಥರದ್ದು, ನಾವು ಒಂದೇ ತಂದಿರೋದು ಈಗ ಸದ್ಯಕ್ಕೆ. ಮತ್ತು ಬ್ಯಾಗಲ್ಲಿ ಬ್ಲ್ಯಾಂಕೆಟು, ಪಿಲ್ಲೋ ಇದೆಲ್ಲ ಇದೆ, ಪಾತ್ರೆಗಳು, ಕಿಚನ್ ಸೆಟಪ್ ಎಲ್ಲ ಇದೆ, ಅದೆಲ್ಲ ಐತೆ ಇದರಲ್ಲಿ. ಜೊತೆಗೆ ಇದು ಸೆಲ್ಫಿ ಸ್ಟಿಕ್ ಇದೆಲ್ಲ ಇದೆ. ಮತ್ತು ಸೌದೆನೂ ತೊಗೋತಾ ಇದ್ದೀನಿ ಇಲ್ಲ. ಇದು ನಮ್ಮ ಭಾ ಒಂದು ಫರ್ನಿಚರ್ ಶಾಪ್ ಬರುತ್ತೆ, ಇಲ್ಲಿ ವೇಸ್ಟ್ ಬರುತ್ತಲ್ಲ, ವೇಸ್ಟನ್ನು ತುಂಬಿಸಿಟ್ಟಿದ್ದೀನಿ. ಇದು ಬಂದು ಸೌದೆ, ತುಂಬಿಸಿಟ್ಟಿದ್ದೀವಿ ಸೌದೆನ ತೊಗೊಂಡು, ಎಲ್ಲ ಇಟ್ಕೊಂಡು ಈಗ ಹೊರಡೋದು ಇಲ್ಲಿಂದ. ಈಗ ಪ್ಲ್ಯಾನ್ ಮಾಡಬೇಕು ಸೌದೆ ಎಲ್ಲಿ ಇಡೋದು ಏನು ಅಂತ, ಇಲ್ಲಾಂದರೆ ಬ್ಯಾಗನ್ನು ತೆಗೆದು ಕೇರಿ ಸೈಡಿಗೆ ಕಟ್ಬಿಟ್ಟು ಸೌದೆನ ತೆಗೆದು ಮುಂದೆ ಇಟ್ಕೊಂಡು ಹೊರಡ್ತಾ ಇರೋದು. ಈಗ ಸಾಮಾನು ಸ್ವಲ್ಪ ಸಾಮಾನೆಲ್ಲ ತೊಗೋಬೇಕು, ಚಿಕನ್ನೆಲ್ಲ ತೊಗೊಬೇಕು, ತೊಗೊಂಡು ಹೊರಡ್ತೀನಿ. ಹೊರಟು ಅಲ್ಲಿ ಕ್ಯಾಂಪಿಂಗ್ ಮಾಡುವಾಗ ಮತ್ತೆ ವೀಡಿಯೋ ಮಾಡ್ತೀನಿ. ದಾರಿಲಿ ಹೋಗುವಾಗ ನೋಡ್ತೀನಿ, ರೋಡೆಲ್ಲ ಸ್ವಲ್ಪ ತೋರಿಸೋ ಥರ ಇದ್ದರೆ ಅದನ್ನು ತೋರಿಸ್ತೀನಿ. ಮತ್ತು ಬಾವುಟ ಇದು ಯಾವಾಗಲೂ ನಮ್ಮ ಜೊತೆಗೆ ಇದ್ದೇ ಇರುತ್ತೆ, ಬನ್ನಿ ಈಗ ಹೊರಡೋಣ. ಹಾಗೆ ಹೋಯ್ತಾ ಇದೆ, ಹೋಯ್ತಾ ಹೋಯ್ತಾ ನಮ್ಮ ಫ್ರೆಂಡ್ಸ್ ಇದ್ರು ಇಲ್ಲಿ ಕುಶಾಲನಗರದಲ್ಲಿ. ಕುಶಾಲನಗರ ಅಂತ ಹೇಳಿದ್ರೆ ಹೇಳಿದ್ನಲ್ಲ ನಮಗೆ, ನಮ್ಮ ಹುಟ್ಟೂರು, ನಮ್ಮ ಜನ್ಮಸ್ಥಳ. ಫ್ರೆಂಡ್ಸ್ ಇದ್ರು, ಮೀಟ್ ಮಾಡೋಕೆ ಬಂದಿದ್ದೆ. ಸಂಶು ಹೇಳಮ್ಮ, ಸ್ಮೈಲ್ ನೋಡಿ ಗೈಸ್ ಹೇಗಿದೆ ಅಂತ. ಸ್ಮೈಲಿಗೆನೇ ಎಲ್ಲ ಬಿದ್ದಾಗ್ಬಿಡ್ತಾರೆ. ಹಾಗೆಯೇ ಇಲ್ಲಿ ತುಂಬ ಜನ ಆಟ ಆಡ್ತಾ ಇದ್ದಾರೆ, ಕ್ರಿಕೆಟ್ ಪ್ಲೇಯಿಂಗ್ ನಡೀತದೆ. ಸಂಜೆ ಟೈಮಲ್ಲಿ ಕ್ರಿಕೆಟ್ ಟೈಮ್, ಕ್ಯಾಚ್ ಮಿಸ್ ಆಯಿತು. ಓಕೆ, ಇದು ಬಂದು ಕುಶಾಲನಗರ ಜಾತ್ರೆ ಮೈದಾನ ಅಂತ ಹೇಳ್ತಾರೆ. ಜಾತ್ರೆ ಎಲ್ಲ ನಡೆಯೋದು ಇಲ್ಲೇ, ದೊಡ್ಡ ಜಾತ್ರೆ ನಡೆಯುತ್ತೆ ಇಲ್ಲಿ. ಹಾಗೆಯೇ ಇನ್ನೊಬ್ಬ ಫ್ರೆಂಡ್ ಇದ್ದಾರೆ, ರಫೀಕ್ ಅಂತೇಳಿ. ಇವರು ಹಾಯ್ ಹೇಳಿ ರಫೀಕ್ ಬಾಯ್. ಸ್ವಲ್ಪ ಹತ್ರ ಬನ್ನಿ, ಲೈಟಿಂಗ್ ಕಾಣಿಸ್ತಾ ಇಲ್ಲ. ರಫೀಕ್ ಅಂತ ಹೇಳ್ಬಿಟ್ಟು ಇವರು ಫ್ರೆಂಡ್. ಹಾಗೆಯೇ ಈಗ ಚಿಕನ್ ತಗೊಳ್ತಾ ಇದ್ದೀವಿ, ಚಿಕನ್ ಬಾಟಮ್ ಪೀಸ್ ತಗೋತಾ ಇದ್ದೀವಿ. ನೋಡೋ ಸಾಕಾಯ್ತದಲ್ಲಮ್ಮ, ನೋಡಲ್ಲಿ ಫಸ್ಟ್ ನೋಡೋ ಚಿಕನ್ ನೋಡೋ. ತೊಗೊಂಡಿದ್ದೀವಿ 2 pieces, ಯಾಕೆಂದ್ರೆ ಇರೋದಿಬ್ರು ಇಬ್ಬರಿಗೆ ಸಾಕಾಯ್ತದೆ. ಸುಸ್ವಾಗತ ಪಟ್ಟಣ ಪಂಚಾಯಿತಿ ಕುಶಾಲನಗರ. ಹಾಂ, ಅದನ್ನು ಸ್ಕಿನ್ ತೆಗೆದ್ಬಿಡಿ, ಸ್ಕಿನ್ ತೆಗೆದ್ಬಿಟ್ಟು 2 pieces ಮಾಡಿ ಅದನ್ನು ಸರ್. ಬೇಡ ಮಸಾಲೆ ಸೆಟ್ ಆಗಿಲ್ಲ ಅಲ್ಲ, ಮಸಾಲೆ ಅಲ್ಲ ಗೈಸ್. ಹಾಗೆ ನಾವೀಗ ಹೊರಟು ನಮ್ಮ ಆರಂಗಿ ಬ್ಯಾಕ್ ವಾಟ್ರಿಗೆ ಹೊರಟಿದ್ದೀವಿ. ಇದು ಬಂದು ಮಡಿಕೇರಿ ಕುಶಾಲನಗರ ಮೈನ್ ರೋಡ್ ಬರುತ್ತೆ, ಮೈಸೂರು ಮಂಗಳೂರು ಮಡಿಕೇರಿ ಕುಶಾಲನಗರ ಎಲ್ಲ ಮೈನ್ ರೋಡ್ ಬರುತ್ತೆ. ಇದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಗಾಡಿ ಹೋಗ್ತಾ ಇದೆ. ಇದು ಬಂದು ಬ್ಯಾಕ್ ವಾಟ್ರಿಗೆ ಇರೋ ರೋಡು. ಈಗ ಕ್ಯಾಮ್ರಾ ಹೆಲ್ಮೆಟ್ ತೊಗೊಂಡಿಲ್ಲ ನಾನು, ನಾರ್ಮಲ್ ಹೆಲ್ಮೆಟ್ ಹಾಕಿದ್ದೀನಿ, ಹಾಫ್ ಹೆಲ್ಮೆಟ್ಟು. ಅದರಿಂದ ಕ್ಯಾಮ್ರಾನ ಕೈಯಲ್ಲಿ ಹೋಲ್ಡ್ ಮಾಡಿದ್ದೀವಿ, ವಿಡಿಯೋ ಆದಷ್ಟು ಕ್ಲಿಯರಾಗಿ ಕೊಡೋಕೆ ಪ್ರಯತ್ನ ಪಡ್ತೀವಿ.
rolling up Uber black Cadillac high heel boots and Oh gosh, she's such a tease Bitten lips, bruised knees I'm addicted to her, need her touching me Cause she got a bad little waist And we tearing down this place Off the liquor that we chase Got some amigos to the face Baby, I don't need no This is the forest entry Forest entry This is the forest ಇಲ್ಲಿಂದ ಫಾರೆಸ್ಟ್ ಗೇಟು ಇಲ್ಲಿ ನೈಟು ಆನೆಗಳು ರೋಡಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ತಿರ್ತಾರೆ ಏಳು ಗಂಟೆ ಆದರೆ ಸಾಕು ಆನೆಗಳು ಕಾಟ ಇಲ್ಲಿ Days coming closer for a taste And I'll show you how I make everything just fade away Cause she's like sex, drugs, cocaine Body so insane Jealous of the clothing that she wears up on that tight frame All game, no shame, baby came here to play I feel like an addict cause she's sex, drugs, cocaine ಟೆಂಟ್ ಇದೆ ನಮ್ಮ ಹತ್ರ ಕ್ಯಾಂಪಿಂಗ್ ಟೆಂಟ್ ಇದೆ ಓಕೆ ಅದು ಬಂದ್ರೆ ತೊಂದರೆ ಇಲ್ಲ ಮೀಡಿಯಾ ಪರ್ಸನ್ ಹೇಳ್ಕೋತೀವಿ ನಿಮ್ದು ವಿಡಿಯೋ ರೆಕಾರ್ಡ್ ಆಗಿದೆ ಯೂಸ್ ಮಾಡ್ಬೋದಲ್ವ ವಿಡಿಯೋ ರೆಕಾರ್ಡ್ ಆಗಿದೆ ಈಗ ಯೂಸ್ ಮಾಡ್ಕೋ ಓಕೆ ಥ್ಯಾಂಕ್ ಯು ಸರ್ ಗೈಸ್ ಬಂದು ಖುಷಿಯಾಗಿ ಎಂಜಾಯ್ ಮಾಡಿ ಹೋಗಂತವ್ರಿಗಾದ್ರೆ ಓಕೆ ಸ್ವಲ್ಪ ಆಫ್ ರೋಡ್ ಸಿಕ್ತು ಆಫ್ ರೋಡ್ ಸ್ವಲ್ಪ ಆಫ್ ರೋಡ್ ಸ್ವಲ್ಪ ಅಲ್ಲ ಫುಲ್ ಆಫ್ ರೋಡ್ ಕಲ್ಲು 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 ರೋಡ್ಗಳಿದೆ ಪೊಲೀಸಲ್ಲಿ ಕೇರ್ಫುಲ್ ಆಗಿರ್ಲಿ ಅಂತ ಹೇಳ್ತಾರೆ ಸಿನೆ ಈ ಇದೆಲ್ಲ ಮಾಡ್ತಾರಲ್ಲ ಅಲ್ಲ ಏ ಅದು ಇದು ಕಾಲಿ ಪುಲಿ ಕೆಲಸಗಳೆಲ್ಲ ಮಾಡಕ್ ಬರ್ತಾರಲ್ಲ ಅವರು ಅದರಿಂದ ಅವರು ಸುಮಾರು ಬಂದು ಅದಕ್ಕೆ ಅವರು ಪೊಲೀಸಿಗೆ ಇಲ್ಲಿ ಸಂತೆ ಊಟ ಎದುರಿಸಿ ಬಿಡ್ತಾರೆ ಸ್ವಲ್ಪ ಭಯದಲ್ಲಿ ಇರ್ತಾರೆ ಅಂತ ರೋಡ್ ನೋಡಿ ನಮಗೆ ಸ್ವಾಗತ ಕೋರೋಕೆ ಅವ್ರು ಇದ್ದಾರೆ ಒಳ್ಳೆ ದೊಡ್ಡದೊಂದು ಅರಳಿ ಮರ ಇದೆ ಅರಳಿ ಮರನ ಹೊಂಗೆ ಮರನ ಇದು ಅರಳಿ ಮರ ಅಲ್ಲ ಹೊಂಗೆ ಮರ ಹೊಂಗೆ ಕಾಣೋದು ಹೊಂಗೆ ಅರಳಿ ಅರಳಿ ಮರ ಅರಳಿ ಮರ ವಾ ಸೂಪರ್ ಆಗಿದೆ ಗೈಸ್ ಸೂಪರ್ ಗೈಸ್ ಸೂಪರ್ ಅಂದರೆ ಸೂಪರು ಇಲ್ಲಿಗ ಜಾಗ ನೋಡ್ತೀವಿ ಅದಾದಮೇಲೆ ನಿಮ್ಮನ್ನು ಇದು ಮಾಡ್ತೀವಿ ಮೀನು ಹಿಡಿತಾರೆ ಮೀನು ಹಿಡಿಯೋದು ನೋಡ್ಬೇಕು ತಪ್ಪಲ್ಲಿ ಅಲ್ಲಿ ಹೋಗ್ಬೇಕು ಎಲ್ಲಿಂದ ಎಲ್ಲಿ ಗಂಟೆ ಇದೆ ಅಂತ ಹೇಳೋಕ್ಕಾಗ್ತಾಯಿಲ್ಲ ನನಗೆ ಒಂದು ಸುಮಾರು ಬೆಟ್ಟಗಳನ್ನ ಸೇರಿಸ್ಕೊಂಡು ಈ ಒಂದು ಡ್ಯಾಮ್ ಹೊಳೆನ ಹೊಳೆ ಕ್ರಿಯೇಟ್ ಆಗಿದೆ ಹೊಳೆ ಅಲ್ಲ ಇದೊಂದು ಡ್ಯಾಮು ಈಗ ಇಲ್ಲಿ ಇಲ್ಲಿ ತನಕನೂ ನೀರು ಬರುತ್ತೆ ಈ ಬೇಲಿ ಕಾಣಿಸ್ತಾ ಇದೆ ಕಲ್ಲೆಲ್ಲ ಅಲ್ಲಿ ತನಕನೂ ನೀರು ಬರುತ್ತೆ ಬಟ್ ಇವಾಗ ಸ್ವಲ್ಪ ಕಮ್ಮಿ ಇದೆ ಇನ್ನೂ ಕಮ್ಮಿ ಆಗುತ್ತೆ ಇದು ಇವಾಗ ಜಾಸ್ತಿನೇ ಇದೆ ಅಂತ ಹೇಳ್ಬೋದು
ತುಂಬ ಒಂದು ಚೆನ್ನಾಗಿದೆ. ಇಲ್ಲಿಗೆ ಬಂದಿದ್ದೀವಿ, ಒಂದು ಒಳ್ಳೆ ಜಾಗ ನೋಡ್ತಾ ಇದ್ದೀವಿ. ಹಾಗೆಯೇ ಎಲ್ಲ ಕಡೆ ಕ್ಯಾಂಪ್ ಮಾಡೋಕ್ಕಾಗಲ್ವಲ್ಲ, ಅದರಿಂದ ಒಳ್ಳೆ ಒಂದು ಜಾಗ ನೋಡ್ತಾ ಇದ್ದೀವಿ. ನೋಡಿ, ಟೆಂಟ್ ಹಾಕೋಕ್ಕೆ ಇದು ಮಾಡೋಕ್ಕೆಲ್ಲ ಒಂದು ಒಳ್ಳೆ ಜಾಗ ನೋಡಿ, ಟೆಂಟ್ ಹಾಕಿ ಸೆಟ್ ಮಾಡ್ತೀವಿ. ಅದನ್ನೆಲ್ಲ ನಿಮಗೆ ಒಂದು ಟೈಮ್ ಲ್ಯಾಪ್ಸಲ್ಲಿ ತೋರಿಸ್ತೀನಿ. ನೋಡಿ, ಭಾವ ಚಿಕನ್ ತೊಳಿತಾ ಇದ್ದಾರೆ, ಒಳ್ಳೆ ಕ್ಲೀರ್ ಕ್ರಿಸ್ಟಲ್ ಕ್ಲಿಯರ್ ನೀರಲ್ಲ. ಹಾಂ, ನೀರು ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಕ್ರಿಸ್ಟಲ್ ಕ್ಲಿಯರ್ ನೀರಿದೆ. ಚಿಕನ್ ತೊಳಿತಾ ಇದ್ದಾರೆ, ಚಿಕನ್ ಎಲ್ಲ ತೊಳೆದು ರೆಡಿ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಮಗೆ ಬೇರೆ ಕೆಲಸಗಳು ನೋಡೋದ, ಬನ್ನಿ. ಮಸಾಲೆ ರೆಡಿ ಆಗ್ತಾ ಇದೆ, ಮಸಾಲೆ ಎಲ್ಲ ಫುಲ್ ರೆಡಿ ಮಾಡ್ತಾ ಬಂದಿದ್ದು, ಮಸಾಲೆ ಮಿಕ್ಸಿಂಗ್ ರೆಡಿ ಆಗ್ತಾ ಇದೆ. ಅಣ್ಣ, ಬೆಳಿಗ್ಗೆ ಎಡಗೊಟ್ಟಾಯ್ತು ಖಾರ ಹಾಕಿಲ್ಲ ಅಲ್ಲ, ಅದಾಕು ಖಾರದ ಪುಡಿ ಕಮ್ಮಿ ಆಯ್ತು. ಈಗ ಬೇರೇನು ಬೇರೇನಿಲ್ಲ, ನಾವು ಹೋಗಿ ತಂದ್ಬಿಡ್ತೀನಿ. ಹಂಗಾರೆ ಬೇಕು ನೀರು ತಂದ್ಬಿಡ್ತೀನಿ, ಉಪ್ಪು ಪ್ಯಾಕೆಟ್ ನೀರು ತಂದ್ಬಿಡಿ, ನಾನು ಪಿಂಕ್ ಹಾಕ್ತಿರ್ತೀನಿ. ಉಪ್ಪು ಕಲಿಸ್ಮೇಲೆ ಆಮೇಲೆ ಮಸಾಲೆ ಹಾಕೋದು. ಪೀಸ್ ಆಗಿನ ಕ್ಯಾಂಪ್ ಫೈರು ಸ್ಟಾರ್ಟ್ ಆಯಿತು, ಕ್ಯಾಂಪ್ ಫೈರ್ ಎಲ್ಲ ಶುರುವಾಗಿದೆ. ಮಸ್ತಾಗಿ ಉರಿತಾ ಇದೆ ಬೆಂಕಿ, ಜೊತೆಗೆ ಚಿಕನ್ ಎಲ್ಲ ರೆಡಿ ಆಯ್ತಾ ಇದೆ. ಚಿಕನ್ ಆದಮೇಲೆ ಜೊತೆಗೆ ನೂಡಲ್ಸ್. ಈ ಕಾಂಬಿನೇಷನ್ ನೀವು ಕೇಳಿದ್ದೀರಾ, ತುಂಬ ಕಮ್ಮಿ ಕೇಳಿಸ್ತೀರಾ. ಎಲ್ಲ ಬಿಚ್ಚಿ ಹಾಕಿದ್ದೀವಿ, ಬೇರೇನಿಲ್ಲ, ಚಿಕನ್ ಮತ್ತು ಪ್ಲೈನ್ ನೂಡಲ್ಸ್ ಅಷ್ಟೇ. ಆಮೇಲೆ ಸ್ನ್ಯಾಕ್ಸಿಗೆ ಕಜ್ಜಾಯ ತೊಗೊಂಡಿದ್ವಿ. ಭಾವ ಫುಲ್ ಬ್ಯುಸಿ ಇವತ್ತು, ಫಸ್ಟ್ ಟೈಮ್ ಅಲ್ವಾ ಇದು ನೋಷ. ಈಗ ಭಾವಂದ ಫುಲ್ ಕುಕ್ಕಿಂಗು ಗೊತ್ತಿಲ್ಲ, ಹಾಂ ಕಲಿಸ್ಕೊಡ್ರಲ್ವಾ, ಹಿಂದ್ಗಡೆ ಹೇಳ್ತಾರಂತೆ ಕಳ್ಳನ ಮಗ ಅಂತ. ಪ್ಲೀಸ್, ನಾವೆಲ್ಲೂ ಏನು ವೇಸ್ಟ್ ಏನು ಹಾಕಿಲ್ಲ, ಈಗ ತಿಳಿದ್ರೆ ನಮ್ಮದು ಅದು ನಮ್ಮ ಅಭ್ಯಾಸ ಅಲ್ಲ. ಏನೇ ಇದ್ರು ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಕ್ಲಿಯರ್ ಮಾಡಿಟ್ಟಿರ್ತೀವಿ. ಇವು ಮಸಾಲೆನೇ ಸುಮಾರು ಆಯ್ತಲ್ಲಮ್ಮ, 1 kg ಚಿಕನ್ಗೆ 1/2 kg ಮಸಾಲೆ ಮಾಡಿದ್ದೀವಿ. 1 kg ಚಿಕನ್ 2 pieces ಉಪ್ಪಾಕ್ದ, ಎಲ್ಲ ತಂದ್ಬಿಟ್ಟು ಉಪ್ಪು ತರದೆ ಬಂದಿದ್ದೀವಲ್ಲ, ಹೇಗಿರ್ಬೋದು. ಹಾಂ, ಅದು ಬೇರೆ ಐತೆ, ಆನೆ ಬೇರೆ ಬರೋ ಮೂಮೆಂಟಲ್ಲಿದೆ. ಎಲ್ಲ ಹೇಳಿದ್ದು ಅದೇನೆ, ಆನೆ ಬರುತ್ತೆ ಆನೆ ಬರುತ್ತೆ. ಯಾಕೆಂದರೆ ಬ್ಯಾಕಲ್ಲಿ ಕಾಣಿಸುತ್ತಾ ಇರೋದು ನಿಮಗೆ, ಅಲ್ಲಿ ಘನಘೋರ ಫಾರೆಸ್ಟ್ ಥರ ಕಾಣಿಸ್ತಾ ಇದೆ ನೋಡಿ. ಅದು ಕಾಫಿ ಎಸ್ಟೇಟು, ಬಟ್ ಫಾರೆಸ್ಟು ಎರಡೂ ಮಿಕ್ಸ್ ಇದೆ, ಅದು ಅದರಿಂದ ಸ್ವಲ್ಪ ಭಯ ಇದೆ. ಹ್ಞೂ, ಯಾಕೆಂದರೆ ಇಲ್ಲಿ ಬ್ಯಾಕ್ ವಾಟ್ರ್ ಅಲ್ಲ, ಆನೆಗಳು ನೀರು ಕುಡಿಯೋಕ್ಕೆ ಬರುತ್ತೆ. ನೋಷ, ಆನೆ ಬಂದರೆ ಏನ್ಬಾರ್ದು, ಏನಿಲ್ಲ ಗುರು, ಏನಿಲ್ಲ, ಟೆಂಟ್ ನೋಡ್ಬಿಟ್ಟು ಇದು ಯಾವುದೋ ಮರ್ಯಾನೆ ಅನ್ಕೊಂಡು ಸುಮ್ಮನೆ ಹೋಯ್ತದೆ ಗುರು. ಪ್ಲೀಸ್, ಹಾಗೇನೆ ಒಳ್ಳೆ ತಣ್ಣಗಿರೋ ಗಾಳಿನ ಎಂಜಾಯ್ ಮಾಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಐಟಮ್ಸ್ ಎಲ್ಲ ಇಲ್ಲಿದೆ, ಈಗ ರೆಡಿ ಮಾಡಬೇಕು. ಕ್ಯಾಂಪ್ ಫೈರು ಇದೆ, ಕ್ಯಾಂಪ್ ಫೈರ್ ಸ್ವಲ್ಪ ಕಮ್ಮಿ, ಇದು ಫೈರ್ ಕಮ್ಮಿ ಮಾಡಿ ಆಮೇಲೆ ಅದು ಕೆಂಡ ಸ್ವಲ್ಪ ಇದಾದಮೇಲೆ ಅಲ್ಲಿ ಚಿಕನ್ ರೆಡಿ ಮಾಡ್ತೀವಿ. ಚಿಕನ್ ರೆಡಿ ಮಾಡೋಕ್ಕೆ ಒಂದು ಪ್ರಾಬ್ಲಮ್ ಬಂದಿದೆ, ಗ್ರಿಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಗ್ರಿಲ್ ತಂದಿಲ್ಲ. ಬಟ್ ಆದ್ರೂ ಮಾಡ್ತೀನಿ, ಅದಕ್ಕೆ ಬೇರೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಗ್ರಿಲ್ ಮಾಡ್ತೀನಿ, ಗ್ರಿಲ್ ಅಲ್ಲ, ಒಂದು ಏನೋ ಒಂದು ಮಾಡ್ಬಿಟ್ಟು ತೋರಿಸ್ತೀನಿ ಜುಗಾಡ್. ಅದನ್ನು ಮಾಡಿ ಏನು ಮಾಡಿದ್ರು ಏನು ಹೇಳೋದು, ಒಂದು ಪರ್ಫೆಕ್ಟಾಗಿ ಮಾಡ್ತೀವಿ, ನೀಟಾಗಿ ಮಾಡ್ತೀವಿ ಏನೇ ಮಾಡಿದ್ರು. ಫೈರ್ ಎಲ್ಲ ರೆಡಿ ಆಯ್ತಾ ಇದೆ, ಇಂಗೆ ಚಿಕನ್ದು ರೆಡಿ ಮಾಡ್ತೀವಿ. ಅದಾದಮೇಲೆ ನೂಡಲ್ಸ್, ಚಿಕನ್ ಆ್ಯಂಡ್ ನೂಡಲ್ಸ್, ಗ್ರಿಲ್ ಚಿಕನ್ ಆ್ಯಂಡ್ ನೂಡಲ್ಸ್. ರೈಸ್ ನಾವು ಸ್ನ್ಯಾಕ್ಸಿಗೆ ತೊಗೊಂಬಂದಿದ್ದು ಕಜ್ಜಾಯ, ಕವರಲ್ಲಿ ಸೈಡಲ್ಲಿಡಮ್ಮ. ಏನೇ ಚಿಕನನ್ನು ಲೋಡ್ ಮಾಡಿದ್ದಾಯಿತು ಇದರಲ್ಲಿ. ಈಗ ಒಂದೊಂದು ಸೈಡ್ ಒಂದೊಂದು ಸೈಡಾಗಿ ಟ್ರೈ ಮಾಡ್ತಾ ಇದ್ದೀವಿ. ಗೈಸ್, ಚಿಕನ್ ರೆಡಿ ಆಯಿತು, ಎತ್ತಿ ಸೇಫಾಗಿ ಇಟ್ಟಿದ್ದೀವಿ. ಈಗ ನೂಡಲ್ಸು ಇನ್ನೇನು, ಜಸ್ಟ್ ಒಂದು 2 ನಿಮಿಷ ನೂಡಲ್ಸ್ ರೆಡಿ ಆಗುತ್ತೆ, ಕುದೀತಾ ಇದೆ ನೋಡಿ. ಇದು ಎಲ್ಲ ಆಫ್ ಮಾಡಿ ಇಟ್ಟಿದ್ದೀನಿ, ಯಾಕೆಂತೇಳಿದ್ರೆ ಫುಲ್ಲು ಹುಳ ಹೊಡಿತಾ ಇದೆ ಅದರಿಂದ. ನಮ್ಮ ಗಾಡಿದು ಲೈಟ್ಗಳು ನೋಡಿದಿರಾ, ನೋಡ್ಕೊಂಬಿಡಿ, 1, 2, 3, 4 ನಾಲ್ಕು ಪಾರ್ಕಿಂಗಲ್ಲಿ ಎರಡಿದೆ, ಇಂಡಿಕೇಟ್ರ್ ಎರಡಿದೆ, ಅದು ಅಜಾರ್ಡು ಎರಡು ಒಟ್ಟಿಗೆ ಬರುತ್ತೆ. ಜೊತೆಗೆ ಹ್ಯಾಂಡಲ್ ಬಾರಲ್ಲು ಇಂಡಿಕೇಟ್ರು ಪಾರ್ಕಿಂಗ್ ಎರಡು ಬರುತ್ತೆ. ಹಾಗೆಯೇ ಫ್ರಂಟಲ್ಲಿ ಇದೊಂದು ಎಷ್ಟಾಯಿತು,
ಆಮೇಲೆ ಹೆಡ್ಲೈಟು, ಆಮೇಲೆ ಇದೆರಡು, ಇಷ್ಟು ಲೈಟ್ ಇದೆ. 1, 2, 3, 4, 5, 6, 7, 8, 9, 10, 11, 12 ಲೈಟ್ ಇದೆ. ಅದು ಆನ್ ಮಾಡಿದ್ರೆ ಕಾಣಿಸುತ್ತೆ ಅಂದರೆ ನೋಡ್ತೀರಾ, ಫುಲ್ಲು ಲೈಟಿಗೆ ಆನ್ ಮಾಡಿ ತೋರಿಸ್ತೀನಿ ರೀ. ಫುಲ್ಲು ಲೈಟ್ಗಳು ಆಯ್ತಾ. ಫುಲ್ ಲೈಟ್ ಆನ್ ಮಾಡಿದ್ದೀನಿ ನೋಡಿ, ಮೇಲ್ಗಡೆ ಎರಡು ಹೆಡ್ ಲೈಟು, ಅದ್ರ ಕೆಳಗಡೆ ಎರಡು, ಅದ್ರ ಕೆಳಗಡೆ ಹಜಾರ್ಡು, ಅದ್ರ ಕೆಳಗಡೆ ಪಾರ್ಕಿಂಗು, ಅದ್ರ ಕೆಳಗಡೆ ಎರಡು ಲೈಟು, ಹ್ಯಾಂಡಲ್ ಲೈಟ್ ಈಗ ಬರ್ತಾ ಇಲ್ಲ, ಅದು ಕನೆಕ್ಷನ್ ತೆಗೆದಾಕಿದ್ದೀನಿ. ಓಕೆ, ಇದು ನನ್ನ ಗಾಡಿದ ಲೈಟ್ ಲುಕ್ಕು, ಟೋಟಲ್ ಗಾಡಿ ಲುಕ್ಕು ನೈಟಲ್ಲಿ. ಈ ಹುಳಗಳಿದೆಯಲ್ಲ ಸಿಕ್ಕಾಪು ಟೈಮ್ಸೇ ಕೊಡ್ತಾ ಇದೆ, ಅದಕ್ಕೆ ಲೈಟೆಲ್ಲ ಆಫ್ ಮಾಡಿ ಇಟ್ಟಿದ್ವಿ. ಈಗ ಹಿಂದೆ ಇಟ್ಟರು ಹಂಗೇನಮ್ಮ. ಉಪ್ಪು ಬೇಡಮ್ಮ ಅದಕ್ಕೆ. ಗೈಸ್ ಎಲ್ಲ ರೆಡಿ, ಬರೀ ನೀರು, ಗ್ಲಾಸು ನೋಡ್ಬಿಟ್ಟು ಆಮೇಲೆ ಏನು ತಪ್ಪು ತಿಳ್ಕೊಬೇಡಿ, ಅದೆಲ್ಲ ಮಾಡೋದು ಇಲ್ಲ, ಮಾಡೋಕ್ಕೆ ಬರಬೇಡಿ ಈ ಕಡೆಗೆ. ನೂಡಲ್ಸ್ ಮತ್ತು ಚಿಕನ್ ನೀರು ಇಲ್ಲಿ ತಿಂತಾ ಇದ್ದೀವಿ, ಎಂಜಾಯ್ ಮಾಡ್ತೀವಿ. ಅದಾದಮೇಲೆ ಬರ್ತೀವಿ, ಅದಾದಮೇಲೆ ಇಷ್ಟೊತ್ತಲ್ಲಿ ಬಂದು ಏನು ಮಾಡ್ತೀರಿ ಅಂತನಾ, ಬರ್ತೀನಿ ವೇಟ್ ಮಾಡಿ. ಗೈಸ್ ಚಿಕನ್ ಎಳೆದು ಖಾಲಿ ಮಾಡಾಯ್ತು, ಹೆಚ್ಚು ಕಮ್ಮಿ ಅರ್ಧ ಕೆ ಜಿ ಇತ್ತು ಚಿಕನು, ಒಂದೇ ಪೀಸ್ ಅರ್ಧ ಕೆ ಜಿ ಇತ್ತು, ಎರಡು ಪೀಸ್ ಮಾಡಿದ್ದು. ಈಗ ಕ್ಯಾಂಪ್ ಫೈರ್ ಇಲ್ಲಿ ನಡೀತಾ ಇದೆ, ಬಾವ ಫ್ಯಾಮಿಲಿ ಜೊತೆ ಮಾತಾಡ್ತಾ ಇದಾರೆ, ನಮ್ಮ ಚಿಕ್ಕಮ್ಮನ ಜೊತೆ ಮಾತಾಡ್ತಾ ಇದಾರೆ. ಚಿಕ್ಕಮ್ಮ ಅಂದ್ರೆ ಅವ್ರಿಗೆ ಅತ್ತೆ, ಅವ್ರಿಗೆ ಅತ್ತೆ, ನನಗೆ ಚಿಕ್ಕಮ್ಮ. ವಿಡಿಯೋ ನಾಳೆ ಕಳ್ಸೋದ ಕಳಿಸೋದಿಲ್ಲ, ವಿಡಿಯೋ ಶೇರ್, ಅದು ಒಂದು ಯೂಟ್ಯೂಬರ್ ವಿಡಿಯೋ ಶೇರ್ ಮಾಡೋದ. ತಮಾಸು ನೋಡಿ ಗೈಸ್, ಯೂಟ್ಯೂಬ್ಗೋಸ್ಕರ ಮಾಡಿರೋ ವಿಡಿಯೋನ ವಾಟ್ಸಪ್ಪಲ್ಲಿ ಕಳಿಸ್ರಿ ಅಂತ. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬೆಂಕಿ ಉರಿತಾ ಇದೆ, ಮೊಟ್ಟೆ ಬೇಯಿಸ್ತಾ ಇದ್ದೀವಿ, ಜೊತೆಗೆ ಟೀ, ಬ್ಲ್ಯಾಕ್ ಟೀ ಕುಡಿದು ಇಲ್ಲಿಂದ ಈಗ ಹೊರಡ್ತೀವಿ ಮನೆಗೆ. ಇದು ಇಲ್ಲಿದ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಯಾ ಸೂಪರ್ ಗೈಸ್, ಹೇಗಿದೆ ನೋಡಿ ಇಲ್ಲಿ, ಸೂಪರ್ ಅಲ್ಲಿ ಅಲ್ಲಿ ಒಂದು ದ್ವೀಪ ಥರ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಯೇ ದ್ವೀಪ ಥರ ಇದೆ. ಇಂತಮ್ಮ ಎಕ್ಸ್ಪೀರಿಯನ್ಸು, ಮಾಮೂಲಿ ಅಲ್ವಾ, ಕಾಡು ಮನುಷ್ಯರಿಗೆ ಇದೆಲ್ಲ ಏನು ಎಕ್ಸ್ಪೀರಿಯನ್ಸ್. ಈಗ ಬ್ಲ್ಯಾಕ್ ಟೀ ಮತ್ತು ಮೊಟ್ಟೆ ಬೇಯಿಸೋದು ಎರಡು ರೆಡಿ ಆಗ್ತಾ ಇದೆ. ಮಾತ್ರ ಅಲ್ಲಿ ಒಳಗಿಡಮ್ಮ ಅದರೊಳಗೆ. ಗೈಸ್ ಗೈಸ್ ಹಾಗೇನೆ, ಇವತ್ತು ಒಳ್ಳೆ ನೇಚರ್ ಜೊತೆಗೆ ಒಳ್ಳೆ ಒಂದು ಇದ್ರ ಜೊತೆಗೆ ಇವತ್ತು ಬೆಳಿಗ್ಗೆ ಎದ್ದು ಈಗ ಏನಿಲ್ಲ, ಮೊಟ್ಟೆ ಬೇಯಿಸಿ ತಿಂದು ಜೊತೆಗೆ ಬ್ಲ್ಯಾಕ್ ಟೀ ಮಾಡಿ ಕುಡಿದು ಅದೆಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ, ಹೊರಟು ಹೋಗ್ತಾಯಿದ್ದೀವಿ ಈಗ. ಇದು ಇಲ್ಲಿನ ನೇಚರು, ತುಂಬ ಬ್ಯೂಟಿಫುಲ್ ಆಗಿರೋಂಥ ಕಾಡು, ಕಾಡಲ್ಲ ಅದು ಎಸ್ಟೇಟು, ಎಸ್ಟೇಟ್ ಒಳಗೆ ಮರಗಳು ಬೆಳೆಸಿರ್ತಾರೆ, ಅದೊಂಥರ ಕಾಡು ಥರ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಒಂದು ಚಿಕ್ಕದೊಂದು ಇನ್ಸಿಡೆಂಟ್ ಆಯಿತು. ಇನ್ಸಿಡೆಂಟ್ ಅಂತ ಹೇಳಿದ್ರೆ ಏನಿಲ್ಲ, ತೊಂದರೆ ಏನಿಲ್ಲ, ಒಂದು ಒಬ್ಬರು ಬಂದು ನಮ್ಮನ್ನು ಸ್ವಲ್ಪ ಇದು ಮಾಡಿದ್ರು, ಇಲ್ಲಿ ಹಾಕ್ಬಾರ್ದು ಇರಬಾರ್ದು ಹಾಗೆ ಹೀಗೆ ಅಂತಲ್ಲಿ ಹೇಳಿ. ಅದು ಕೆಲವೊಂದು ಎಲ್ಲ ಕಡೆಯೂ ಇದ್ದಿದೆ, ಒಳ್ಳೆ ಜಾಗದಲ್ಲಿ ಎಲ್ಲ ಕಡೆಯೂ ಇದ್ದಂತ ಇದೆ ಅದು. ಆಯ್ತಲ್ಲ ಇನ್ನೇನಿಲ್ಲ, ಹಾಗೆ ಇಲ್ಲಿಂದ ಹೊರಡ್ತಾ ಇದ್ದೀನಿ, ಮುಖ ತೊಳೆದೆ, ಇದು ಟವೆಲ್ಲ ಒಳಗಡೆ ಆಗಿದೆ, ಅದರಿಂದ ಒರೆಸಿಲ್ಲ. ಇವತ್ತು ಇಲ್ಲಿಗೆ ಇದನ್ನು ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಾವು ಕ್ಯಾಂಪ್, ಇನ್ನೊಂದು ವಿಷಯ, ನಾವು ಕ್ಯಾಂಪ್ ಮಾಡಿರೋ ಜಾಗ ನೋಡಿ, ಎಲ್ಲೂ ಏನು ಒಂದು ಪಾಯಿಂಟ್ ಒಂದು ಪೇಪರ್ ಪೀಸು ಸಮೇತ ಎಲ್ಲೂ ನಿಮಗೆ ಸಿಗೋಲ್ಲ. ಆ ಥರ ಕ್ಲೀನ್ ಮಾಡಿ ಏನಿದೆ ಎಲ್ಲ ನಮ್ಮ ಹತ್ರ ಜೊತೆಗೆ ತೊಗೊಂಡು ಪೇಪರು ಪ್ಲಾಸ್ಟಿಕ್ ಎಲ್ಲನೂ ಬೆಂಕಿ ಹಾಕಿ ಉರಿಸಿ ಎಲ್ಲ ಇದು ಮಾಡಿ, ಬಾಕಿ ಏನಿದೆ ವೇಸ್ಟ್ ಎಲ್ಲ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಬೇರೆಲ್ಲ ಏನೋ ಒಂದು ವೇಸ್ಟು, ಒಂದು ಪೇಪರ್ ಆಗಲಿ ಏನೂ ಹಾಕಿಲ್ಲ ಇಲ್ಲಿ. ಹಾಗೆಯೇ
ಯಾರೇ ಬಂದರೂ ಸರಿ, ಯಾರೇ ಎಲ್ಲೇ ಹೋದರೆ ಸರಿ, ಪರಿಸರನ ಹಾಳು ಮಾಡಿಬಿಡಿ, ಪರಿಸರನ ನೀಟಾಗಿಟ್ಕೊಳ್ಳಿ. ನೀವು ವೇಸ್ಟು ಮತ್ತು ಇಲ್ಲಿ ತುಂಬ ಡ್ರಿಂಕ್ಸ್ ಬಾಟ್ಲುಗಳೆಲ್ಲ ಹಾಕಿದ್ದಾರೆ, ಅದನ್ನೆಲ್ಲ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಏನೋ ಹೇಳಿದ್ಯಾ? ಹಾಂ, ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಬೇರೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಕರ್ನಾಟಕ, ಜೈ ಹಿಂದ್.